ಪ್ರವೀಣ್ ಅವರ ಹತ್ಯೆ ನಾವೆಲ್ಲರೂ ಸಹ ತಲೆ ತಗ್ಗಿಸ್ತಕ್ಕಂಥ ಕೆಲಸ. ಈ ವಿಚಾರದಲ್ಲಿ ಈಗಾಗಲೇ ಸರ್ಕಾರ NIA ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಭಾಳ ಸೂಕ್ಷ್ಮವಾದ ಜಿಲ್ಲೆ ಅಂಥೇಳಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ವಿಫಲವಾಗಿದೆ. ಇಲ್ಲಿ ನಡೀತಕ್ಕಂಥ ಘರ್ಷಣೆಗಳೇನು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಇದಾಗಿರೋ ಘಟನೆ ನೋಡಿದಾಗ, ನಡೀತಾ ಇರೋ ಘಟನೆಗಳು ಸಹ ನೋಡಿದಾಗ ಇಂಟೆಲಿಜೆನ್ಸ್ ಟೋಟಲ್ ಫೇಲ್ಯೂರ್ ಆಗಿದೆ. ಆದ್ದರಿಂದ ಇವರು NIA ಕೊಟ್ಟಿದ್ದಾರೆ. ನಾನಾದರೂ ಹೇಳೋದಿಷ್ಟೇ ಮುಖ್ಯಮಂತ್ರಿಗಳಿಗೆ, ಆದಷ್ಟು ಬೇಗ, ಯಾಕಂದರೆ 2 ದಿವಸದಲ್ಲಿ ರಾಜಸ್ಥಾನದಲ್ಲಿ ಉದಯಪುರದಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ 2 ದಿವಸದಲ್ಲಿ ಅಪರಾಧಿಗಳನ್ನು ಬಂಧಿಸ್ತಾರೆ. ಈಗಾಗಲೇ 1 ವಾರ ಆದ್ರೇನು ಆಗಿಲ್ಲ, ಮುಂದೆ ಕೂಡ ಆಗಬೇಕಾಗಿರ್ತಕ್ಕಂಥದ್ದು. ಇವನ್ನೆಲ್ರಿಗೂ ಸಹ 15 ದಿವಸದೊಳಗಡೆ ಇವ್ರು ಯಾರಾದರೂ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ನಾವು ಇದ್ರ ಬಗ್ಗೆ ತೀವ್ರವಾದ ಹೋರಾಟ ಮಾಡಬೇಕು. ಎಚ್ಚರ ರಾಜಕೀಯ ಮಾಡಿಕೊಂಡಿದ್ರೆ ಆಗೋದಿಲ್ಲ. ಇದು ಪ್ರದೇಶ ಭಾರತೀಯ ಜನತಾ ಪಾರ್ಟಿಯವರಿದ್ದಾಗ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ದಿನ ಭಾಷಣ ಹೊಡಿತಾ ಇದ್ರು. ಈಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥದ್ದು, ಅವ್ರದ್ದೇ ಹೋಮ್ ಮಿನಿಸ್ಟರ್ ಇರ್ತಕ್ಕಂಥವ್ರು, RSS ಇಂದ ಬಂದಿರ್ತಕ್ಕಂಥದ್ದು, ಇನ್ನೂ ಯಾಕಂತ ಇವನ್ನ ಅಪರಾಧಿಗಳನ್ನ ಹಿಡಿಯಲಿಲ್ಲ? ಸರ್, ಹೋಮ್ ಮಿನಿಸ್ಟರ್ ಮನೆ ಮೇಲೆ ABAP ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ, ಜೊತೆಗೆ ಇಲ್ಲೂ ಇವೆಲ್ಲ ಮೊಸಳೆ ಕಣ್ಣೀರು ಹಾಕಿದ್ರೆ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಒಬ್ಬ ಯುವಕ ಸತ್ತಿದ ಪ್ರಾಣ ಹೋಗಿದೆ, ಅವ್ರದ್ದೇ ಆದ ಪಕ್ಷದ ಯುವಕನಿಗೆ ಅವ್ರಿಗೆ ರಕ್ಷಣೆ ಕೊಡೋಕ್ಕಾಗಲಿ ಅಂದ್ರೆ ಬೇರೆಯವ್ರಿಗೆ ಏನು ರಕ್ಷಣೆ ಕೊಡ್ತಾರೆ? ಇದು ಒಂದು 4 ವರ್ಷದಿಂದೆ ಪ್ರವೀಣ್ ಪೂಜಾರಿ ಅಂತೇಳಿ ಮಂದರ್ತಿನಲ್ಲ ಆಯಿತು, ಅವ್ರ ಮಂಡಲ ಅಧ್ಯಕ್ಷ, ಈ ಹುಡುಗ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ, ಇವ್ರಿಗೆ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂದರೆ ಬೇರೆಯವ್ರು ಬಂದು ಏನು ರಕ್ಷಣೆ ಕೊಡ್ತಾರೆ? ಇವ್ರ ಪಕ್ಷದವ್ರಿಗೆ ಅವ್ರು ರಕ್ಷಣೆ ಕೊಡಲಿಲ್ಲ ಅಂದರೆ ಬೇರೆಯವ್ರಿಗೆ ಏನು ರಕ್ಷಣೆ ಕೊಡ್ತಾರೆ? ಭಾರತೀಯ ಜನತಾ ಪಾರ್ಟಿ ಬಂದಮೇಲೆ ಯಾರೂ ಸಹ ಸುರಕ್ಷಿತರಾಗಿ ಇಲ್ಲ ಈ ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ. ತೇಜಸ್ವಿ ಸೂರ್ಯ ಒಂದು ಮಾತಾಡ್ತಾರೆ, ಒಬ್ಬೊಬ್ಬರಿಗೂ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅನ್ನೋ ಮಾತನ್ನ, ಅದು ಬೇಜವಾಬ್ದಾರಿಯುತದ ಪರಮಾವಧಿ. ಮತ್ತೆ ಇದು ಒಂಥರ ಕಲ್ಲು ಹೊಡೆಯಲಿಕ್ಕೆ ಆಗೋದಿಲ್ಲ, ಚೈಲ್ಡ್ ಇಶ್ ಅಂತ ಹೇಳ್ತಾರೆ ನೋಡಿ. ಇದು ಮಕ್ಕಳ ಆಟಿಕೆ ಅಲ್ಲ. ಅವರು ಭಾಷಣ ವೈರಲ್ ಆಗಿದೆ, ಕಾಂಗ್ರೆಸ್ ಸರ್ಕಾರ ಇದ್ರೆ ಕಲ್ಲು ಹೊಡಿಬೋದು ಅಂತೇಳಿ, ಅಂದ್ರೆ ಇವರೇ ಮಾಡಿಸ್ತಕ್ಕಂಥದ್ದು ಮಾಡಲಿ. ಇವರು ಧರ್ಮವನ್ನು ಕಾಪಾಡ್ತಕ್ಕಂಥವ್ರು ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ನೋಡಿ, ಅವ್ರ ಮಕ್ಕಳಿಗೆಲ್ಲ ಗನ್ನು ಪಿಸ್ತೂಲ್ ಎಲ್ಲ ಕೊಟ್ಟು ಕಳಿಸ್ಲಿ ಹೋರಾಡಲಿಕ್ಕೆ. ಅಮಾಯಕರನ್ನ ಇಂಥ ಹಿಂದುಳಿದ ವರ್ಗದವ್ರನ್ನ ಶೂದ್ರಗಳನ್ನ ಯಾಕೆ ಇವ್ರು ಬಲಿ ತೆಗೆದುಕೊಳ್ತಾ ಇದ್ದಾರೆ? ಭಾಷಣ ಮಾಡೋರು ಯಾರು ಸಾಯೋದಿಲ್ಲ, ವಿಧಾನಸೌಧದಲ್ಲಿದ್ದವ್ರು ಯಾರು ಸಾಯೋದಿಲ್ಲ. ಸಾಯತಕ್ಕಂಥದ್ದು ಯಾವುದೋ ಕುಗ್ರಾಮದಲ್ಲಿ ಹಳ್ಳಿಗಳಲ್ಲಿ ಅವರ ಜೀವನ ನಡೆಸ್ಕೊಂಡಿದ್ದಂಥವ್ರು, ಅವರು ಯಾವುದೋ ಧರ್ಮದ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಾಯ್ತಾ ಇರೋದು. ಪ್ರಚೋದನಕಾರಿ ಭಾಷಣ ಇಷ್ಟರ ಗೆಲ್ಲಬೇಕಾಗಣ, ಸಂಪೂರ್ಣವಾಗಿ ಪ್ರಚೋದನಕಾರಿ ಭಾಷಣ ಈಶ್ವರಪ್ಪನವರು ಪ್ರಯೋಗ ಮಾಡ್ತಾ ಇದ್ದಾರೆ, ಗೃಹ ಸಚಿವರು ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಪ್ರಚೋದನಕಾರಿ ಭಾಷಣ ಮಾಡ್ತಕ್ಕಂಥ ಮಂತ್ರಿಗಳನ್ನ ಮೊದಲು UAPNL ಹಾಕ್ಬೇಕು, ಆವಾಗ ಇವೆಲ್ಲ ಸುಧಾರಣೆ ಆಗುತ್ತೆ.